ಎಲ್ಲರಿಗೂ ನಮಸ್ಕಾರ. ಆಡು ಆಡು ಅಂತಂದ್ರೆ ಯಾವ ಥರ ಇರುತ್ತೆ ನೋಡಿ, ಯಾಕಂದ್ರೆ 6 ತಿಂಗಳದಾಗ 2 ಮರಿ ಹುಟ್ತಾವ ಇದಕ್ಕೆ. ಅದಕ್ಕೆ ಆಡು ಅಂತಂದ್ರೆ ಒಂದು ವರ್ಷದಾಗ 4 ಮರಿಗಳು ಹುಟ್ತಾವ ರೀ ಟೋಟಲಿ ಮಿನಿಮಮ್. ಅವು 4 5 6 ಹಿಂಗೆ ಹುಟ್ತಾ ಇರ್ತಾವ ಕಂಪಲ್ಸರಿ ಆಡು. ಯಾಕಪ್ಪ ಅಂತಂದ್ರೆ ಕಂಪಲ್ಸರಿ ನೀವು ಸ್ವಲೋತ್ತಿನಾಗ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಭಾಳಷ್ಟು ಗೊತ್ತಾಗ್ಬಿಡ್ತಾವೆ ನಿಮ್ಗೆ ಆಟೋಮೆಟಿಕ್ಲಿ. ಇದನ್ನು ಕಂಪಲ್ಸರಿ ನೀವೇನು ಮಾಡಿ ಗೊತ್ತೇನು ರೀ, ಎನಿ ಟೈಮ್ ನೀವು ಆಡು ಬಗ್ಗೆ ಡೀಟೇಲ್ ಕೇಳಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದ್ರ ಬಗ್ಗೆ ಡೀಟೇಲ್ ಕೇಳಿ, ಡೆಫಿನೆಟ್ಲಿ ಹೇಳ್ತೀನಿ. ಯಾಕಂತಂದರೆ ಪಶು ದವಾಖಾನೆ ಇಲಾಖೆಯಲ್ಲಿ ಏನಿರುತ್ತೆ, ಅದಕ್ಕೆ ಇಂಜೆಕ್ಷನ್ ಹೆಂಗೆ ಕೊಡ್ತಾ ಇರ್ತಾರೆ, ಆಮೇಲೆ ಮೇವು ಡಿಫ್ರೆಂಟ್ ಡಿಫ್ರೆಂಟ್ ಹುಲ್ಲು ಯಾವ್ಯಾವ ಥರ ಇರ್ತಾವೆ ಅವೆಲ್ಲ ಹೆಂಗೆ ತಿನ್ನಿಸ್ಬೇಕು ಎಲ್ಲ ಕಂಪಲ್ಸರಿ ನೀವು ನನಗೆ ಮಾತಾಡ್ರಿ, ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ನಾ ಶ್ರೀನಿವಾಸ್ ಅಗ್ರಿಕಲ್ಚರ್ ಇಂಜಿನಿಯರ್. ಆಡು ಅಂತಂದರೆ ತುಂಬ ಚೆನ್ನಾಗಿರ್ತವೆ, ನೀವು ಕೇಳಿ ಎಲ್ಲರೂ ಬಾಗಲಕೋಟೆ ಡಿಸ್ಟಿಕ್ನಾಗ ಆಡು ಅಂತಂದ್ರೆ ಹೇಳ್ತಾರೆ ನಿಮ್ಗೆ ಅವ್ರು ಕಂಪಲ್ಸರಿ. ಆಡು ಯಾವ ಥರ ಇರುತ್ತೆ, ಹೆಂಗೆ ಮಾಡಬೇಕು, 6 ಎಷ್ಟು ಮರಿ ಹುಡ್ತಾವ, ಆಮೇಲೆ 1 ವರ್ಷದಾಗ ಎಷ್ಟು ಮರಿಗಳು ಹುಡ್ತಾವ ಅಂತೇಳಿ ಅದ್ರ ಸಲುವಾಗೆ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ.